ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ತುಂಬ ಒಳ್ಳೆಯ ರೆಸಿಪಿ ಇದು ಎಲ್ಲರೂ ಕೂಡ ಇಷ್ಟಪಟ್ಟು ಕುಡಿಯೋ ಅಂಥ ಜ್ಯೂಸ್ ರೆಸಿಪಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೂಸಂಬಿ ಅಂದರೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ಕಡಿಮೆ ಅಂದರೂ ಅಟ್ಲೀಸ್ಟು ವಾರಕ್ಕೆ ಎರಡು ಸಲನಾದರೂ ನಾವು ಮೂಸಂಬಿ ಜ್ಯೂಸನ್ನು ಕುಡಿಬೇಕು ಅಷ್ಟು ಹೆಲ್ದಿ ಅಂತ ಹೇಳ್ಬೋದು ನಾವು ಬೇರೆ ಹುಷಾರ್ ತಪ್ಪೋವಂಥ ಅವಶ್ಯಕತೆನೇ ಬರೋದಿಲ್ಲ ಅಂತ ಹೇಳ್ಬೋದು ಆದಷ್ಟು ಮ್ಯಾಕ್ಸಿಮಮ್ ಹಣ್ಣುಗಳನ್ನು ನಾವು ತಿಂತಾ ಇರಬೇಕು ಅಥವಾ ಅಟ್ಲೀಸ್ಟ್ ಜ್ಯೂಸ್ಗಳ ಥರನಾದರೂ ನಾವು ಕುಡಿತಾ ಇರಬೇಕು ಸೊ ಅದೇ ರೀತಿಯಾಗಿ ನಾನಿಲ್ಲಿ ಎರಡು ಮೂಸಂಬಿ ಹಣ್ಣುಗಳನ್ನು ತೊಗೊಂಡಿದ್ದೀನಿ ನೀಟಾಗಿ ಅದರದ್ದು ಸಿಪ್ಪೆಯೆಲ್ಲ ಪೀಲ್ ಮಾಡ್ಕೊಂಬಿಡೋಣ ಆ ಸಿಪ್ಪೆ ಇದ್ದರೆ ಪೂರ್ತಿ ಒಗರು ಒಗರು ಅಂತ ಹೇಳ್ತೀವಲ್ವ ಆ ರೀತಿಯಾಗಿ ಬರುತ್ತೆ ಸೊ ನೀಟಾಗಿ ಇದನ್ನು ಈಸಿ ಮೆಥಡಲ್ಲಿ ಮಾಡ್ಕೊಳ್ಬೋದು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ವೀಡಿಯೋದಲ್ಲಿ ಎಷ್ಟು ಈಸಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾವು ಮೂಸಂಬಿ ಜ್ಯೂಸನ್ನು ಸಕ್ಕರೆ ಹಾಕಿ ಕುಡಿತಾ ಇರ್ತೀವಿ ಸೊ ಸಕ್ಕರೆ ಹಾಕಿರೋದ್ರಿಂದ ಶುಗರ್ ಪೇಷಂಟ್ಗಳಾಗ್ಬೋದು ಮಕ್ಕಳಿಗಾಗ್ಬೋದು ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ಬೋದು ಈ ರೀತಿಯಾಗಿ ನಾನು ಹೇಳ್ಕೊಡೋವಂಥ ಮೆಥಡಲ್ಲಿ ಮಾಡಿ ತುಂಬ ಇಷ್ಟಪಟ್ಟು ಎಲ್ಲರೂ ಕೂಡ ಮನೆಯಲ್ಲಿ ಖುಷಿಯಿಂದ ಕುಡಿಬೋದು ಈ ಒಂದು ಮೂಸಂಬಿ ಜ್ಯೂಸನ್ನು ನೀಟಾಗಿ ಆ ಸಿಪ್ಪೆ ಎಲ್ಲ ಪೀಲ್ ಮಾಡ್ಕೊತಾ ಇದ್ದೀನಿ ಪೀಲ್ ಮಾಡಿಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲ ಇದನ್ನು ಸ್ವೀಸ್ ಮಾಡಿ ಹಾಕೋತೀನಿ ಅಂತ ಏನಾದರೂ ಅನ್ನೋ ಹಾಗಿದ್ರೆ ಅದು ಅಷ್ಟು ರಸ ಎಲ್ಲ ಆಲ್ಮೋಸ್ಟ್ ಅದ್ರಲ್ಲಿ ಸ್ವಲ್ಪ ಇರುತ್ತೆ ಸ್ವಲ್ಪ ಬಂದಿರುತ್ತೆ ಬಟ್ ಈ ಥರ ಮಿಕ್ಸಿ ಮಾಡೋದ್ರಿಂದ ನಿಮಗೆ ಕಹಿ ಏನು ಬರೋದಿಲ್ಲ ಮೂಸಂಬಿ ಜ್ಯೂಸಲ್ಲಿ ಕಹಿ ಬರೋದಿಲ್ಲ ನೋಡಿ ನಾನು ಎರಡು ಮೂಸಂಬಿಯನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಈ ಥರ ಸಿಪ್ಪೆ ನೀಟಾಗಿ ಪೀಲ್ ಮಾಡಿ ಅದರಲ್ಲೇ ಒಗರು ಕಹಿ ಬರೋದು ಸ್ನೇಹಿತರೆ ಇದನ್ನು ಹಿಂಗೆ ಪೀಸ್ ಪೀಸಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಒಂದರಲ್ಲಿ ನೀವು ನಾಲ್ಕು ಅಥವಾ ಆರು ಭಾಗ ಮಾಡಿ ಬೇಕಾದರೂ ಹಾಕೊಳ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಬರೀ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸೂಪರ್ ಅಂಥ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ಬೋದು ಮನೆಯಲ್ಲಿ ಇರೋ ಅಂಥದ್ದು ಏನೂ ಆಚೆಯಿಂದ ತೊಗೊಂಡು ಬರೋ ಅಂಥದ್ದು ಏನೂ ಇಲ್ಲ ಕಡಿಮೆ ಅಂದರೂ ಅಟ್ಲೀಸ್ಟು ವಾರಕ್ಕೆ ಎರಡು ಸಲನಾದರೂ ಈ ಒಂದು ಜ್ಯೂಸನ್ನು ಕುಡಿರಿ ಸ್ನೇಹಿತರೆ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಹಾಕೊಂಡಿದ್ದೀನಿ ಇಲ್ಲಿ ಜ್ಯೂಸರ್ ಜಾರನ್ನು ತಗೊಂಡಿದ್ದೀನಿ ನಾನಿಲ್ಲಿ ಫಿಲ್ಟರ್ ಏನೂ ಹಾಕಿಲ್ಲ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಮೊದಲನೇದಾಗಿ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ನಮಗೆ ಶುಗರ್ ಕಮ್ಮಿ ಇರಲಪ್ಪ ಅಥವಾ ಸ್ವೀಟ್ ಅಂಶ ಕಡಿಮೆ ಇರಲಿ ಅಂತ ಅನ್ನೋರು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಮೂರು ಸ್ಪೂನಷ್ಟು ಸ್ವಲ್ಪ ಚಿಟಿಕೆ ಉಪ್ಪು ಉಪ್ಪನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಬೆಲ್ಲದ ಜಾಗಕ್ಕೆ ಯಾರಿಗೆ ಬೆಲ್ಲ ಎಲ್ಲ ಇಷ್ಟ ಆಗೋದಿಲ್ಲ ಅವರು ಸಕ್ಕರೆ ಹಾಕ್ಕೊಳ್ಬೋದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಟಿರೋ ಅಂಥ ಮೂಸಂಬಿ ಇಷ್ಟೇ ಸ್ನೇಹಿತರೆ ಇನ್ನೇನು ಬೇಡ ಈ ಒಂದು ಜ್ಯೂಸಿಗೆ ಅಂದರೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಇಲ್ಲಿ ಸುಮಾರು ಒಂದು ಎರಡು ಗ್ಲಾಸ್ ಅಷ್ಟು ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೀರನ್ನು ಆ್ಯಡ್ ಮಾಡಿಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬಂದರೆ ಆಯಿತು ನೋಡಿ ಈ ರೀತಿಯಾಗಿ ಬಂದಿದೆ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳೋಣ ಅದರಲ್ಲಿ ಬರೀ ಅದು ಸಿಪ್ಪೆ ಥರ ಬರುತ್ತೆ ಅಲ್ವಾ ಆ ತಿರುಳು ಮಾತ್ರ ಉಳ್ಕೊ ತಿರುಳೆಲ್ಲ ಹೋಗಿರುತ್ತೆ ಸಿಪ್ಪೆ ಮಾತ್ರ ಉಳ್ಕೊಂಡಿರುತ್ತೆ ಸ್ವಲ್ಪ ಕೂಡ ಇಲ್ಲಿ ವೇಸ್ಟ್ ಆಗೋದಿಲ್ಲ ಸ್ನೇಹಿತರೆ ನೋಡಿ ಪೂರ್ತಿಯಾಗಿ ನೀಟಾಗಿ ಎಲ್ಲೂ ಕೂಡ ವೇಸ್ಟ್ ಆಗ್ದಲೇ ಇರೋ ಥರ ಮೂಸಂಬಿ ಜ್ಯೂಸನ್ನು ರೆಡಿ ಮಾಡ್ಕೊಂಡಿದ್ದೀವಿ ಬನ್ನಿ ಸರ್ವ್ ಮಾಡೋಣ ಐಸ್ ಕ್ಯೂಬ್ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ಜ್ಯೂಸ್ ಅಂದರೆ ಸ್ವಲ್ಪ ಕೋಲ್ಡಾಗಿರಬೇಕು ಅನ್ನೋದು ನಮ್ಗೆ ಅದೊಂದು ಫೀಲ್ ಇದ್ದೇ ಇರುತ್ತೆ ನಮಗೆ ಅಷ್ಟು ನಾವು ಕೋಲ್ಡ್ ಕುಡಿಯೋಲ್ಲ ನಾವು ಐಸ್ ಕ್ಯೂಬೆಲ್ಲ ಯೂಸ್ ಮಾಡೋಲ್ಲ ಅನ್ನೋದರೆ ಕಂಪ್ಲೀಟಾಗಿ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ನೋಡ್ತಾ ಇರ್ಬೋದು ಕಲರ್ ಏನು ಈ ಥರ ಇದೆ ಅಂತ ಅನ್ಬೋದು ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು ಒಂದು ಸಲ ಮಿಸ್ ಮಾಡಿದೆ ಈ ರೀತಿಯಾಗಿ ಮೂಸಂಬಿ ಜ್ಯೂಸನ್ನು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗತ್ತೆ ಹೋಗ್ಬರಲಾ ಬಾಯ್ ಸ್ನೇಹಿತರೆ ಐ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಂಚನಾಸ್ ಲೈಫ್ ಸ್ಟೈಲ್ ಒಂದು ಮಾವಿನ ಹಣ್ಣು ಇದ್ರೆ ಸಾಕು ಮನೆ ಮಂದಿಗೆ ಆಗೋವಷ್ಟು ಮ್ಯಾಂಗೋ ಮಿಲ್ಕ್ ಶೇಕನ್ನು ಪ್ರಿಪೇರ್ ಮಾಡಿಬಿಡ್ಬೋದು ಎಷ್ಟು ರುಚಿ ಅಂತ ಹೇಳ್ತೀರಾ ವಾವ್ ಸಕ್ಕದಾಗಿರುತ್ತೆ ಈಸಿ ಅಂದರೆ ಈಸಿಯಾಗಿ ಮಾಡ್ಬೋದು ಬನ್ನಿ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ಎಲ್ಲರಿಗೂ ಕೂಡ ಒಂದು ಸಲ ನೀವು ಮನೆಯಲ್ಲಿ ಈ ರೀತಿಯಾಗಿ ಮಾಡಿಕೊಟ್ರೆ ಮಾವಿನ ಸೀಸನ್ ಮುಗಿಯೋ ತನಕ ಕೂಡ ಕೇಳ್ತಾ ಇರ್ತಾರೆ ಈ ಒಂದು ಮಿಲ್ಕ್ ಶೇಕನ್ನು ಮಾಡು ಅಂತ ಹೇಳಿಬಿಟ್ಟು ಅಷ್ಟು ಚೆನ್ನಾಗಿರುತ್ತೆ ಈಸಿ ಕೂಡ ಹೌದು ಇದನ್ನು ಐಸ್ ಕ್ಯೂಬ್ ಜೊತೆ ಸರ್ವ್ ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವ ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನಿಲ್ಲಿ ಪಲ್ಪ್ ಅಂತ ಹೇಳ್ತೀವಲ್ವ ತಿರುಳು ಮಾವಿನ ಹಣ್ಣಿಂದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಆ ಒಂದು ಪಲ್ಪನ್ನು ತೊಗೊಂಡಿದ್ದೀನಿ ಒಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಯಾವುದಾದ್ರೂ ಪರವಾಗಿಲ್ಲ ಅದಕ್ಕೆ ಐಸ್ ಕ್ಯೂಬನ್ನು ಆ್ಯಡ್ ಮಾಡ್ತಾ ಸ್ವಲ್ಪ ಏಲಕ್ಕಿ ಪುಡಿ ಏಲಕ್ಕಿ ಪುಡಿನ ಮಾತ್ರ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸಕ್ಕರೆ ಆಪ್ಷನಲ್ ಇವಾಗ ಯಾರೂ ಜಾಸ್ತಿ ಸಕ್ಕರೆ ತಿನ್ನೋದಿಲ್ಲ ನಮಗೆ ಇಲ್ಲ ಸ್ವೀಟಾಗೇ ಇರಬೇಕು ಅಂತ ಹೇಳಿದ್ರೆ ನೀವು ಒಂದು ಎರಡು ಮೂರು ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಕೋಲ್ಡ್ ಆಗಿರೋ ಅಂತ ಫ್ರಿಡ್ಜ್ನಲ್ಲಿ ಇಟ್ಟಿದ್ದಂಥ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು ಹಸಿ ಹಾಲನ್ನೇ ಹಾಕ್ತಾ ಇದ್ದೀನಿ ಪ್ಯಾಕೆಟ್ ಹಾಲನ್ನು ಕಾಯಿಸಿರೋದು ಬೇಕಾದರೂ ಹಾಕ್ಬೋದು ಏನು ಡಿಫ್ರೆನ್ಸ್ ಆಗೋದಿಲ್ಲ ಇವಾಗ ನೀಟಾಗಿ ಇದನ್ನು ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಈ ರೀತಿಯಾಗಿರಬೇಕು ಆ ಮಾವಿನ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಲ್ಲೇ ಬಾಯಿನಲ್ಲಿ ಇದನ್ನು ಐಸ್ ಕ್ಯೂಬ್ ಜೊತೆ ಸರ್ವ್ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಈ ರೀತಿಯಾಗಿ ಟ್ರೈ ಮಾಡಿ ಬರೀ ಎರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸಕ್ಕತ್ತಾಗಿರೋ ಅಂತ ಮ್ಯಾಂಗೋ ಮಿಲ್ಕ್ ಶೇಕ್ ರೆಡಿ ಆಗಿಬಿಡುತ್ತೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಮಿಲ್ಕ್ ಶೇಕ್ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮಿಸ್ ಮಾಡಿದೆ ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬ ರುಚಿಯಾಗಿನೂ ಕೂಡ ಇರುತ್ತೆ ಹಾಲ್ ಹಾಲು ಹಾಕಿ ಮಾಡೋದರಿಂದ ಮಕ್ಕಳಿಗೂ ಕೂಡ ತುಂಬಾ ಹೆಲ್ದಿ ರೆಸಿಪಿ ಅಂತ ಕೂಡ ಹೇಳ್ಬೋದು ನಾನು ಇದನ್ನು ರೆಸಿಪಿ ಅಂತಲೇ ಹೇಳ್ತೀನಿ ಯಾಕಂದರೆ ಮಕ್ಕಳು ಕೆಲವೊಂದು ಸಲ ಊಟ ಸ್ಕಿಪ್ ಮಾಡ್ತಾರೆ ಅದ್ರ ಬದಲಾಗಿ ಇದನ್ನು ಕೊಡ್ಬೋದು ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಛನ ಲೈಫ್ ಸ್ಟೈಲ್ ಸಮ್ಮರ್ ಡ್ರಿಂಕ್ಸ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಬೇಕೇ ಬೇಕು ಸಮ್ಮರ್ ಅಂತಲ್ಲ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ಜ್ಯೂಸ್ ರೆಸಿಪಿಗಳಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಆ ಒಂದು ಈಸಿ ರೆಸಿಪಿಯನ್ನು ತೋರಿಸೋದಕ್ಕೆ ಬಂದಿರೋದು ಪೈನಾಪಲಿಂದ ಸೂಪರ್ ಆಗಿರೋಂಥ ಒಂದು ಜ್ಯೂಸ್ ರೆಸಿಪಿಯನ್ನು ಟ್ರೈ ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ ಇಲ್ಲಿ ಜ್ಯೂಸ ಜಾರ್ ತಗೊಂಡಿದ್ದೀನಿ ನಾನು ಅದಕ್ಕೆ ನಿಮಗೆ ಬೇಕಂದರೆ ಇದು ಸಕ್ಕರೆ ಹಾಕ್ಕೊಳ್ಬೋದು ಪೈನಾಪಲ್ ಸ್ವಲ್ಪ ಹುಳಿ ಇದೆ ಅಂತ ಅನ್ಸಿದ್ರೆ ನೀವು ಸಕ್ಕರೆ ಹಾಕ್ಕೊಬೋದು ನಾನಿಲ್ಲಿ ಮೂರು ಅಷ್ಟು ಜ್ಯೂಸನ್ನು ಮಾಡ್ತಾ ಇದ್ದೀನಿ ಸೊ ಒಂದು ಮೂರು ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಚಿಟಿಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರ್ ಕರಿ ಮೆಣಸಿನ ಪುಡಿ ಒಂದು ಕಾಲು ಟೀ ಸ್ಪೂನ್ ಅಂತೀವಲ್ವ ಅಷ್ಟು ಸಾಕು ಸ್ನೇಹಿತರೆ ಮೆಣಸಿನ ಪುಡಿ ಮತ್ತು ಉಪ್ಪು ಹಾಗೆ ಪೈನ್ ಅದನ್ನು ಮೇಲ್ಗಡೆ ಸ್ವಲ್ಪ ರಫ್ ಆಗಿರೋ ಭಾಗ ಎಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕೋತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಬೋದು ಒಂದು ಹಣ್ಣಿದೆ ಅಂತ ಹೇಳಿದ್ರೆ ಮನೆ ಮಂದಿಗೆಲ್ಲ ಆಗುವಷ್ಟು ಜ್ಯೂಸನ್ನು ಪ್ರಿಪೇರ್ ಮಾಡಿಬಿಡ್ಬೋದು ನಾನಿಲ್ಲಿ ಕೋಲ್ಡ್ ವಾಟರ್ ಹಾಕ್ತಾ ಇದ್ದೀನಿ ಸಮ್ಮರ್ ಇರೋದ್ರಿಂದ ಸ್ವಲ್ಪ ತಣ್ಣಗಿರಲಿ ಅಂತ ಹೇಳಿಬಿಟ್ಟು ಇಲ್ಲಾಂದರೆ ನೀವು ರೂಮ್ ಟೆಂಪ್ರೇಚರಲ್ಲಿರೋ ಅಂತ ನೀರನ್ನೇ ಹಾಕ್ಬೋದು ಅದನ್ನು ಗ್ರೈಂಡ್ ಮಾಡಿದ್ರೆ ಆಗೋಯ್ತು ಸೂಪರ್ ಅಂಥ ಪೈನ್ ಜ್ಯೂಸ್ ರೆಡಿ ಆಯಿತು ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿ ಯಾವುದೇ ಕೂಡ ಆರ್ಟಿಫಿಷಿಯಲ್ ಕಲರನ್ನು ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿ ಅಂಥ ಕಲರ್ ಇದು ಪೈನ್ ಆ್ಯಪಲ್ ಜ್ಯೂಸ್ ತುಂಬ ಅಂದರೆ ತುಂಬ ಈಸಿ ಮಿಸ್ ಮಾಡಿದೆ ಈ ಒಂದು ಜ್ಯೂಸ್ ರೆಸಿಪಿಯನ್ನು ಟ್ರೈ ಮಾಡಿ ಯಾರೆಲ್ಲ ಟ್ರೈ ಮಾಡ್ತೀರಾ ಲಾಂಛನಸ್ ಲೈಫ್ ಸ್ಟೈಲ್ಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಬರಲಾ ಬಾಯ್ ಸ್ನೇಹಿತರೆ